ನಿಮ್ಮಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದು ಕಲೆಕ್ಟ್ ಮಾಡ್ತೀರಾ? ನಾನು ಹೇಳ್ತೀನಿ, ಈಗ ನಾನ್ ಸ್ಯಾಲರಿ ಏನು ಪ್ರೊಫೆಷನಲ್ಸ್ ಇದ್ದಾರೆ, ಈ ನಾನ್ ಸ್ಯಾಲರಿ ಬಿಟ್ಟು ನೀವು ಯಾರು ಕಡೆದ್ರು ಟ್ಯಾಕ್ಸ್ ಕಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಇದು ಮಾಡಿದ್ರೆ ಅವ್ರು ನಿಮ್ ಮೊನ್ನೆ ನೀವು ನೀವು ರಿವ್ಯೂ ಮಾಡಿದ ಪ್ರಕಾರ ಇಲ್ಲ ಇಲ್ಲ ನೋಡಪ್ಪ, ನೀನು ಸ್ವಲ್ಪ ತಿಳ್ಕೊಳ್ರಿ, ಹೇಳ್ತೀನಿ. ಅದನ್ನು ಮಾಡ್ತಾ ಇದೀವಿ, ಅದನ್ನು ನೋಡಪ್ಪ. ಏಪ್ರಿಲ್ ಮೇ ಎಲೆಕ್ಷನ್ ಇತ್ತಲ್ವಾ, ಕೋಡಪ್ ಕಂಡಕ್ಟ್ ಇತ್ತಲ್ವಾ, ಆಗ ರಿವ್ಯೂ ಮಾಡಕ್ಕಾಗ್ಲಿಲ್ಲ, ರಿವ್ಯೂ ಮಾಡಕ್ಕಾಗ್ಲಿಲ್ಲ. ನಾನು ರಿವ್ಯೂ ಮಾಡಿದ್ದೀನಿ, ಈಗ ಅವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಹೋದ ಸಾರಿ ಏನಾಯ್ತು ನೀವು ತಿಳ್ಕೋಬೇಕು ಸ್ವಲ್ಪ. ನಾನು ಮಧ್ಯದಲ್ಲಿ ಬಜೆಟ್ ಮಂಡಿಸಿದೆ ಜುಲೈ ತಿಂಗಳಲ್ಲಿ, ಬಸವರಾಜ ಬೊಮ್ಮಾಯಿ ಆಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ರು, 23-24 ಬಜೆಟ್ ಮಂಡಿಸ್ಬಿಟ್ಟಿದ್ರು. ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ರು, ನಾನು ಬಂದ್ಮೇಲೆ ಇನ್ನೂ ಹೆಚ್ಚು ಟಾರ್ಗೆಟ್ ಕೊಟ್ಟೆ, ತೆರಿಗೆ ಟಾರ್ಗೆಟ್. ಹಾಗಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಕ್ಕಾಗಲಿಲ್ಲ, ನಂಬರ್ ಒನ್. ನಂಬರ್ ಟೂ, ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ, ಮತ್ತೆ ಕೋಡ್ ಆಫ್ ಕಾಂಡಕ್ಟ್ ಬಂತು, ಎಲೆಕ್ಷನ್ ಬಂತು. ಏಪ್ರಿಲ್ ಮೇ ಜೂನ್ ಅಲ್ಲಿ ರಿವ್ಯೂ ಮಾಡಿದ್ದೀನಿ, ಈ ಸಾರಿ ಟಾರ್ಗೆಟ್ ರೀಚ್ ಆಗೇ ಆಗ್ತೀವಿ. ಇದನ್ನು ಟಾರ್ಗೆಟ್ ರೀಚ್ ಆಗ್ತೀವಿ ಅಂದ ತಕ್ಷಣನೇ ರಿಸೋರ್ಸಸ್ ಮೊಬಿಲೈಸ್ ಮಾಡಬಾರದು ಅಂತ ಇಲ್ಲ. ನೀವೆಲ್ಲ ಸ್ವಲ್ಪ ದಯಮಾಡಿ ಹೇಳಿ ಕೇಂದ್ರದವರಿಗೆ, ನಮಗೆಲ್ಲ ನಮಗೆ ಪಾಲ್ ಕೊಡಬೇಕಲ್ಲ ಹೆಚ್ಚಾಗಿ, ಆ ಪಾಲ್ ಕೊಡ್ಸಕ್ ಹೇಳಿ. ಇಲ್ಲ ಅದು ಆಮೇಲೆ ಹೇಳ್ತೀನಿ. ನಿಂದಾಗೋಯ್ತು ಬಿಡಪ್ಪ, ಅವ್ರೇನು ಬೇರೆ ನಿಂದಾಗೋಯ್ತು, ಒಂದೇ ಪ್ರಶ್ನೆ ಕೇಳಿದ್ರು. ನಿನ್ ಕೋಟ ಮುಗಿದೋಯ್ತು. ಇವನು ಸಿ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ, ಬಿಜೆಪಿ ಸರ್ಕಾರಗಳಿಗಿಂತ ಕಡಿಮೆ ಇದೆ. ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈಗ ನಾವು ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಹಿತವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು, ಬೇರೆ ಪಕ್ಕದ ರಾಜ್ಯಗಳನ್ನ ಇರ್ತಕ್ಕಂಥ ಬೆಲೆಗಳನ್ನೂ ಗಮನದಲ್ಲಿ ಇಟ್ಟುಕೊಂಡು ನಾವು ಈಗ ಮಾಡಿದ್ದೀವಿ. 3,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ, ಅದೇನು ದೊಡ್ಡ ಹೊರೆ ಏನಲ್ಲ. ಜನ ಇಲ್ಲ, ಈ ಬಿಜೆಪಿಯವರು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ಏನು ಆತಂಕ? ನೋಡಪ್ಪ, ನಾವು ಎಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ರಿಸೋರ್ಸಸ್ ಅನ್ನ ಮೊಬಿಲೈಸ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾವ ತೆರಿಗೆಯನ್ನು ಕೂಡ ಹೆಚ್ಚು ಮಾಡೋಣ. ಓಕೆ, ಥ್ಯಾಂಕ್ ಯು. ಬಸ್ ದರ ಯಾವಾಗ ಹೆಚ್ಚು ಮಾಡಿದ್ದು ಗೊತ್ತಾ ನಿಮಗೆ? ಅಲ್ಲ, ಯಾವಾಗ ಹೆಚ್ಚು ಮಾಡಿದ್ದು? ಇಲ್ಲ ಇಲ್ಲ, ಈಗ ಸದ್ಯಕ್ಕೆ ಇಲ್ಲ, ನಾವು ಚರ್ಚೆ ಮಾಡಬೇಕು.